ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ರ ಅಥವಾ ಹಲವಾರು ಬಾರಿ ನಮ್ಮ ಚಾನಲ್ ಬಂದಿರ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕೆರಡು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮಾಡಿ ಮರಿಬೇಡಿ ಮಾಡಿಲ್ಲ ಅಂದರೆ ಇನ್ನುವೇ ಸೊ ಈ ವಿಡಿಯೋದ ಪ್ರಧಾನ ವಿಚಾರ ಏನಪ್ಪ ಅಂತಂದರೆ ಕರ್ಕಾಟಕ ರಾಶಿಯವರಿಗೋಸ್ಕರ ನವೆಂಬರ್ ತಿಂಗಳಿಗೋಸ್ಕರ ಒಂದಿಷ್ಟು ಎಚ್ಚರಿಕೆಗಳು ಶುಭ ವಿಚಾರ ವಿಡಿಯೋ ಬೇರೆ ಇದೆ ಅದು ಅಪ್ಲೋಡ್ ಆಗುತ್ತೆ ಇದು ಎಚ್ಚರಿಕೆಗಳ ವಿಡಿಯೋ ಆಗಿರುತ್ತೆ ಸೊ ಕರ್ಕಾಟಕ ರಾಶಿಯವರಿಗೋಸ್ಕರ ಎರಡು ಸಪ್ರೇಟ್ ಸಪ್ರೇಟ್ ವೀಟ್ ಮಾಡಿದ್ದೇನೆ ಸೊ ಅದು ನಿಮಗೆ ಅಪ್ಲೋಡ್ ಆಗುತ್ತೆ ವಿಡಿಯೋ ನೀವು ಡಿಸ್ಕ್ರಿಪ್ಷನಲ್ಲೋ ಅಥವಾ ನಮ್ಮ ಚಾನಲಲ್ಲೋ ಕಾಣಬಹುದಾಗಿರ್ತದೆ ಬಹಳ ಮುಖ್ಯವಾಗಿ ನವೆಂಬರ್ ತಿಂಗಳ ಗೃಹಸ್ಥಿಗಳನ್ನು ನೋಡೋಕ್ಕೆ ಹೋದರೆ ಜಾಸ್ತಿ ಗೃಹಸ್ಥಿತಿಗಳು ಚೇಂಜ್ಗಳಿಲ್ಲ ನಿಮ್ಮ ರಾಶಿಯಲ್ಲಿ ಕುಜ ನೀಚ ಸ್ಥಿತಿಯಲ್ಲಿ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ರವಿ ಸಂಚಾರ ಆಗುತ್ತೆ ಹದಿನಾರನೇ ತಾರೀಕು ನಂತರ ಇನ್ನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ನವೆಂಬರ್ ಆರನೇ ತಾರೀಕು ಶುಕ್ರಗ್ರಹನ ಸಂಚಾರ ಆಗುತ್ತೆ ಆಮೇಲೆ ಬುಧ ಗ್ರಹ ನಿಮ್ಮ ರಾಶಿಯಿಂದ ಐದನೇ ಮನೆ ವೃಶ್ಚಿಕ ರಾಶಿಯಲ್ಲೇ ಇಡೀ ನವೆಂಬರ್ ತಿಂಗಳಿರಲಿದ್ದಾನೆ ಪ್ರಧಾನವಾದಂತಹ ಸಂಚಾರಗಳಾಗಿರುತ್ತೆ ಇದು ಗೃಹಸ್ಥಿತಿಗಳಾಗಿರುತ್ತೆ ಹೀಗಿರುವಾಗ ನಿಮಗೆ ಯಾವ ಯಾವ ಎಚ್ಚರಿಕೆಗಳು ಅಂತ ನೋಡ್ಬೇಕಾದ್ರೆ ಮೊದಲನೇದಾಗಿ ನಿಮಗೆ ಎಚ್ಚರಿಕೆ ಬರ್ತಕ್ಕಂಥದ್ದು ಮೊದಲ ಹದಿನಾರು ದಿನಗಳು ನವೆಂಬರ್ ತಿಂಗಳ ಮೊದಲ ಹದಿನಾರು ದಿನಗಳು ಅಂದರೆ ಹದಿನಾರನೇ ತಾರೀಕಿನ ತನಕ ಒಂದನೇ ತಾರೀಕಿಂದ ಹದಿನಾರನೇ ತಾರೀಕಿನ ತನಕ ಧನಾಧಿಪತಿಯಾಗಿರತಕ್ಕಂತಹ ರವಿಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ ಆದ್ದರಿಂದ ಆರ್ಥಿಕ ಬಾಧೆಗಳು ದುಡ್ಡೇ ಇರೋದಿಲ್ಲ ಕೈನಲ್ಲಿ ನವಂಬರ್ ಒಂದನೇ ತಾರೀಕಿಂದ ನವೆಂಬರ್ ಹದಿನಾರನೇ ತಾರೀಕಿನ ತನಕ ದುಡ್ಡಿರಲ್ಲ ಯಾಕೆ ಧನಾಧಿಪತಿಯೇ ಧನಾಧಿಪತಿಗೆ ನೀಚ ಸ್ಥಿತಿಯಲ್ಲಿರೋದರಿಂದ ಯಾವುದೂ ದುಡ್ಡು ಇರುವುದಿಲ್ಲ ಜೋಯ್ತಲ್ವಾ ದುಡ್ಡೆಲ್ಲ ಎಂತ ಆಯ್ತು ಎಲ್ಲೋ ಎಲ್ಲೋ ಎಲ್ಲೋಯ್ತು ಅಂತ ಹುಡ್ಕೋಬೇಕು ದುಡ್ಡು ನಿಮಗೆ ಸೊ ಅದರಿಂದ ದುಡ್ಡು ಇರೋದಿಲ್ಲ ಈಗ ಈಗೇನು ದುಡ್ಡಿದೆಯೋ ಸರಿಯಾಗಿ ಉಳಿಸ್ಕೊಳ್ಳಿ ಎಸ್ ಬಿ ಅಕೌಂಟಲ್ಲೋ ಮತ್ತೊಂದು ಕೂಡ ಸ್ವಲ್ಪ ಸೇವ್ ಮಾಡಿ ಇಟ್ಕೊಳ್ಳಿ ನೀಟಾಗಿ ಯಾಕೆಂದರೆ ನವೆಂಬರ್ ಮೊದಲೆರಡು ವಾರಗಳಲ್ಲಿ ನಿಮಗೆ ದುಡ್ಡು ಬರೋಲ್ಲ ಅದೇ ಟೈಮಲ್ಲಿ ನಿಮಗೆ ಸಂಬಳನೂ ಅದೇ ಟೈಮಲ್ಲಿ ಆಗೋದು ಅಂದರೆ ಬಂದು ದುಡ್ಡು ಎಲ್ಲೋಯ್ತು ಸಂಬಳ ಹಿಂಗೆ ಹಿಂಗೆ ಬರುತ್ತೆ ಸಂಬಳ ಎಲ್ಲೋಯ್ತು ಅಂತಲೇ ಗೊತ್ತಾಗಲ್ಲ ಎಲ್ಲ ಖಾಲಿ ಆಗೋಯ್ತು ಅಂತ ಆ ಥರ ನಿಮಗೊಂಥರ ಏನೋ ಸಂಬಳ ಬಂದು ನಿಚೋಲು ಬಂದಿದ್ದು ಹೌದಾ ಅನ್ಬೇಕು ನೀವು ಆ ಥರ ದುಡ್ಡುಗಳ ಖಾಲಿ ಆಗಿಬಿಡುತ್ತೆ ಸೊ ಹಣಕಾಸಿನ ವ್ಯವಸ್ಥೆ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದಲಿ ದು ದುಡ್ಡಿನ ವಿಚಾರಗಳಾದರೂ ಸಹ ಬಹಳ ಇಂಪಾರ್ಟೆಂಟ್ ದುಡ್ಡು ಇನ್ನು ನೆಕ್ಸ್ಟ್ ಎರಡನೇದಾಗಿ ಮೊದಲೆರಡು ವಾರಗಳು ಅಷ್ಟು ಕೌಟುಂಬಿಕ ಸಪೋರ್ಟ್ ಸಿಗಲ್ಲ ಮನೆಯವರ ಕುಟುಂಬದವರ ಸಪೋರ್ಟ್ ಇರ್ತಲ್ಲ ಸಹಾಯ ಅದು ಯಾವುದೂ ಸಿಗೋಲ್ಲ ಸೊ ಅದರಿಂದ ನವೆಂಬರ್ ತಿಂಗಳ ಮೊದಲೆರಡು ವಾರಗಳ ಏನಾದರೂ ನೀವು ಅವಲಂಬಿತರಾದರೆ ನಮ್ಮ ಫ್ಯಾಮಿಲಿಯಿಂದ ನನಗೆ ಅದೇ ಅದು ಮಾಡಿಕೊಡ್ತಾರೆ ಇದು ಮಾಡಿಕೊಡ್ತಾರೆ ಅಂತ ಏನೂ ಮಾಡ್ಕೊಡೋಕೆ ಆಗಲ್ಲ ಅವ್ರ ಕಲ್ಲೂ ಸ್ವಲ್ಪ ಜಗಳ ಮನಸ್ತಾಪಗಳಾಗ್ಬಿಡ್ಬೋದು ಫ್ಯಾಮಿಲಿಯಲ್ಲಿ ಸ್ವಲ್ಪ ಜಗಳ ಮನಸ್ತಾಪಗಳು ಆಗುವ ಸಾಧ್ಯತೆ ಜಾಸ್ತಿ ಇದೆ ಅದು ಸರಿ ಹೋಗೋದು ಹದಿನಾರರ ನಂತರ ಬಟ್ ಹದಿನಾರರ ತನಕ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಸಾಧ್ಯತೆಗಳಿದ್ದಾವೆ ಸೊ ಆದ್ದರಿಂದ ಕುಟುಂಬದ ಮೇಲಿನ ಅವಲಂಬನೆ ಏನಾದರೂ ಇದ್ದರೆ ಅದನ್ನು ಸ್ಟಾಪ್ ಮಾಡ್ಕೊಂಬಿಡಿ ಫಾರ್ ಸಪೋಸ್ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂದರೆ ಮೊದಲು ಹದಿನಾರು ದಿನಗಳು ಅವ್ರ ಕಡೆಯಿಂದ ಸಹಾಯ ಸಿಗೋದಿಲ್ಲ ಆದ್ದರಿಂದ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾವುದೇ ಸಪೋರ್ಟ್ ನಿಮ್ಗೆ ಸಿಗಲ್ಲ ಆದ್ದರಿಂದ ಅದನ್ನು ತೀರಾ ಮನಸ್ಸಿಗೆ ಹಚ್ಕೊಂಡು ಬೇರೆ ಥರ ಏನೋ ಯೋಚನೆ ಮಾಡ್ಕೊಂಡು ಅವ್ರ ಬಗ್ಗೆ ಅಪಾರ್ಥ ಮಾಡ್ಕೊಂಡಿರಬೇಡಿ ಅದು ಆಮೇಲೆ ಸರಿ ಹೋಗುತ್ತೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಹದಿನೈದು ದಿವಸ ಸರಿ ಇರಲ್ಲ ಅಷ್ಟೇ ರೈತಲ್ವಾ ನೆಕ್ಸ್ಟು ನೆಕ್ಸ್ಟ್ ಬಂದು ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಇಡೀ ತಿಂಗಳು ನೀಚ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಕುಜ ಯಾರು ಕುಜ ಕರ್ಕಾಟಕ ರಾಶಿಯವರಿಗೆ ಕರ್ಮಾಧಿಪತಿ ಹಾಗೂ ಪಂಚಮ ಅಧಿಪತಿ ಅಲ್ಲಿಗೇನು ತೋರಿಸುತ್ತೆ ಅಂತಂದರೆ ಕೆಲಸ ಹೋಗ್ಬಿಡುತ್ತೆ ಅಂತ ತೋರಿಸುತ್ತೆ ಕರ್ಕಾಟಕ ರಾಶಿ ಅವರಿಗೆ ಒಂದೇ ನೀವೇ ರಿಸೈನ್ ಮಾಡಿಬಿಡ್ತೀರಾ ಯಾಕೆಂದರೆ ಪಂಚಮದಲ್ಲಿ ಬೇರೆ ಶುಕ್ರ ಬರ್ತಾನೆ ಒಂದು ವಾರ ಇರ್ತಾನೆ ಸೊ ಅದೇನಾಗಿಬಿಡುತ್ತೆ ನೀವೇ ಸ್ವಲ್ಪ ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಮಾಡೋಣ ಅನ್ಸುತ್ತೆ ಅದು ಆರನೇ ಮನೆಗೆ ಶುಕ್ರವಾದ ಅಂತೂ ಸಾಲ ಮಾಡಿಬಿಟ್ಟು ಬಿಸ್ನೆಸ್ ಮಾಡುವಂತಹ ಒಂದು ಕಡೆಯೆಲ್ಲೋ ಲೋನ್ ಹಾಕ್ಕೊಂಡು ಲೋನ್ ದುಡಿದುಕೊಂಡು ಬಿಸ್ನೆಸ್ ಮೇಲೆ ಹಾಕ್ಕೊಂಡು ಅದರಿಂದ ಬಿಸ್ನೆಸ್ ಮಾಡಿಕೊಂಡು ಜೀವನ ಮಾಡೋಣ ಈ ಸ ಏನು ಸ್ಯಾಲ್ರಿ ನಂಬ್ಕೊಂಡು ಜೀವನ ಬೇಡವೇ ಬೇಡ ಅನ್ನುವ ಒಂದು ಮನಸ್ಸು ಸ್ಥಿತಿಗೆ ಹೋಗ್ಬಿಡುತ್ತೆ ನಿಮ್ಮ ತಲೆ ಸೊ ಆದ್ದರಿಂದ ನಿಮ್ಮ ಮನಸ್ಸು ನಿಮ್ಮದೆಲ್ಲ ಆ ಕಡೆ ತಲೆ ಆ ಕಡೆ ಯೋಚನೆ ಮಾಡ್ಬೇಕಂದರೆ ಕಾರಣ ಗೃಹಸ್ಥಿತಿಗಳಾಗಿರುತ್ತೆ ಬಟ್ ಅದು ಒಳ್ಳೆಯದಲ್ಲ ಆಯ್ತಲ್ವಾ ಯಾಕೆಂದರೆ ನೀವು ಅಕಸ್ಮಾತ್ ಆ ಕಡೆ ಹೋದ್ರೂಡೋ ಸಮಸ್ಯೆನೇ ನಿಮಗೆ ಈ ಕೆಲಸದ ಪ್ರಾಬ್ಲಮ್ ಇದೆಯಲ್ಲ ಇನ್ನು ಮೂರು ತಿಂಗಳು ಕಡ್ಡಾಯವಾಗಿರುತ್ತೆ ಸೊ ಅದರಿಂದ ಅದೇನು ಶಾರ್ಟ್ ಟರ್ಮ್ ಅಲ್ಲ ಅದು ಸ್ವಲ್ಪ ಮೂರು ತಿಂಗಳು ಕೆಲಸ ಅದರಿಂದ ಜಾಬ್ ಇರೋ ಜಾಬ್ನ ರಿಸೈನ್ ಮಾಡಬೇಡಿ ಎಷ್ಟೇ ಕಷ್ಟ ಆದರೂ ಜಾಬಲ್ಲಿ ಎಷ್ಟೇ ಅವಮಾನ ಆದರೂ ಒಂದು ಸ್ವಲ್ಪ ತಡ್ಕೊಳ್ಳಿ ಅದನ್ನು ಜಗಳ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಉದ್ರಿಕ್ತ ವಾತಾವರಣ ಆಫೀಸಲ್ಲಿದ್ದರೂ ಕೂಡ ನೀವು ರಿಯಾಕ್ಟ್ ಹೋಗೋಕ್ಕೆ ಹೋಗಬೇಡಿ ಓವರ್ ರಿಯಾಕ್ಟ್ ಇರಲಿ ಚಿಕ್ಕ ಪುಟ್ಟ ರಿಯಾಕ್ಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಪಾಡಿ ನೀವು ಎಲೆಮರೆ ಕಾಯ್ತಾರೆ ಇರಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂದರೆ ಸ್ವಲ್ಪ ನಿಮಗೆ ಸಮಸ್ಯೆ ಆಗುತ್ತೆ ಜೊತೆಗೆ ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನಿಮಗೆ ಒಂದಿಷ್ಟು ಅನ್ ಏನು ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲದಿರೋ ಅಂಥ ಟಾರ್ಗೆಟ್ಗಳು ಕೊಟ್ಟುಬಿಡ್ತಾರೆ ಇದಿಷ್ಟು ಟಾರ್ಗೆಟ್ ಮಾಡ್ಕೊಂಬ ನೀನು ಅಂತ ಸೊ ಅವಾಗೇನು ಅಂತಂದರೆ ಆ ಟಾರ್ಗೆಟ್ ಮಾಡಿಲ್ಲ ಅಂತ ಅವಮಾನ ಮಾಡಿದ್ರೆ ಅಥವಾ ಅಥವಾ ಟಾರ್ಗೆಟ್ ನಾಳೆ ಮಾಡ್ತೀನಿ ಅಂತ ನೀವು ಹೋಗೋದು ಆಗಲ್ಲ ಆ ಟಾರ್ಗೆಟ್ ಆಯ್ತಲ್ವಾ ಅಸಾಧ್ಯತೆ ಟಾರ್ಗೆಟ್ಗಳೇ ಕೊಟ್ಬಿಟ್ಟಿರ್ತಾರೆ ಯಾಕಂದರೆ ಪಂಚಮಾಧಿಪತಿ ಮೇಲೆ ನಿಮಗೆ ಜಾಬಲ್ಲಿ ಟಾರ್ಗೆಟ್ ರೀಚ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಆಗದೇ ಇಲ್ಲ ಅಂತ ಹೇಳ್ಬೇಕು ಆಯ್ತಲ್ವಾ ಸೊ ಅದನ್ನು ಬಳಸ್ಕೊಂಡು ನೀನು ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂಥೇಳಿ ನಿಮಗೆ ಸ್ವಲ್ಪ ಬೇಸರ ಆಗುವಂತೆ ಮಾಡ್ತಾರೆ ಬಟ್ ಅದನ್ನು ನೀವು ಆಯಿತು ಆಯಿತು ಬಿಡಪ್ಪ ಆಯಿತು ನಂದೇ ತಪ್ಪ ಆಯಿತು ಅವ್ರ ಹತ್ರನೇ ನೀವು ಅದನ್ನು ಸಲ ಟ್ರೈ ಮಾಡ್ತೀನಿ ಅಂತಲೋ ಮತ್ತೊಂದು ಇನ್ನೊಂದು ಹೇಳಬೇಕು ಬಿಟ್ಟರೆ ನೀವೇ ಸಾಧಾರಣವಾಗಿ ನಿಮ್ಮ ಗುಣ ಸ್ವಭಾವ ಇರುತ್ತಲ್ಲ ಅವಮಾನ ಮಾಡಿದ ತಕ್ಷಣ ಆ ಜಾಗ ಬಿಟ್ಬಿಡ್ತೀನಿ ಅಂಥೇಳಿ ಅದು ನಿಮ್ಗೆ ಹಂಗೆ ಮಾಡ್ಬೇಕು ನೀವು ನೀವು ಅಂಥೇಳಿ ನಿಮ್ಗೆ ಪ್ರವೋಕ್ ಮಾಡ್ತಾರೆ ಸೊ ನೀವು ಪ್ರವೋಕ್ ಆಗಬಾರ್ದು ಅಷ್ಟೇ ಆಯ್ತಲ್ವಾ ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥವ್ರು ಕೂಡ ಅಷ್ಟೇ ಏನೋ ಬೇರೆ ಜಾಬ್ಗೆ ಏನೋ ಬೇರೆ ಕಡೆ ಟ್ರಾನ್ಸ್ಫರ್ ತೊಗೊಂಡು ಹೋಗಲಿಕ್ಕೆ ಟ್ರೈ ಮಾಡ್ತೀರಾ ಬೇರೆ ಯಾವುದೂ ಇದಕ್ಕೆ ಇಲ್ಲಿರೋಕ್ಕಾಗಲ್ಲ ಅವಮಾನ ಅಂಥೇಳಿ ಅದೇನು ತೊಂದಬೇಕು ಈಸಬೇಕು ಇದ್ದು ಜಯಿಸಬೇಕು ನೀವು ತಪ್ಪಿತಸ್ಥರಲ್ಲ ಅಂತ ಪ್ರೂವ್ ಮಾಡಿಕೊಳ್ಬೇಕು ಅದು ಸಾಧನೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗೋದ್ರಿಂದ ಏನೂ ಇದಿಲ್ಲ ಇದರಲ್ಲೂ ಕೂಡ ಕರ್ನಾಟಕ ರಾಶಿಯ ಪೊಲೀಸ್ ಜಾಬ್ ಕಂಡು ಮಾಡ್ತಾ ಇರ್ತಕ್ಕಂಥವ್ರಿಗೆ ಆಮೇಲೆ ಇದು ಮಿಲ್ಟ್ರಿಲಿರ್ತಕ್ಕಂಥವ್ರಿಗೆ ಅಥವಾ ಗೌರ್ಮೆಂಟಲ್ಲೇ ಸ್ವಲ್ಪ ಮೇನ್ ಮೇನ್ ಕೆಲಸಗಳು ಈ ಕೃಷಿ ವಿಜ್ಞಾನ ಈ ಥರದ ಒಂದು ಸೆಕ್ಟರ್ನಲ್ಲಿ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇದೆಲ್ಲ ಒಂದು ಸ್ವಲ್ಪ ಅಥವಾ ಗೌರ್ಮೆಂಟ್ನಲ್ಲೇ ಈ ಎಂಥದ್ದು ಕಂಪ್ಯೂಟರ್ ಸೆಕ್ಟರ್ಸಲ್ಲಿ ಇರ್ತಾವಲ್ಲ ಸೆಕ್ಷನ್ಸ್ಗಳು ಸಾಫ್ಟ್ವೇರು ಇತ್ಯಾದಿಗಳು ಆ ಥರ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಏನೇ ಇದ್ದರೆ ಅದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ಅದನ್ನು ಕಾಂಟ್ರ್ಯಾಕ್ಟ್ ತಗೊಂಡು ಕಂಪ್ಯೂಟರ್ಸ್ ಇದರಲ್ಲಿ ನೋಡ್ಕೊಳ್ತಾ ಇರ್ತಕ್ಕಂಥವ್ರಿಗೆ ಇವರಿಗೆಲ್ಲ ಸ್ವಲ್ಪ ಜಾಸ್ತಿ ಸಾಫ್ಟ್ವೇರ್ ಇದೆಲ್ಲ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಮೇ ಬರ್ತದೆ ಆಯ್ತಲ್ವಾ ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ ನೀವು ಆ ವೃತ್ತಿಯನ್ನು ಮಾಡ್ತಾ ಇರುವಂತಹ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಏನು ಪ್ರೈವೇಟ್ ಎಂಪ್ಲಾಯಿ ಆಗಿದ್ದರೂ ಕೂಡ ಅಷ್ಟೇ ಏನಾಗುತ್ತೆ ಈಗ ಗೌರ್ಮೆಂಟ್ ಎಂಪ್ಲಾಯಿಗೆ ಪ್ರೈವೇಟ್ ಎಂಪ್ಲಾಯಿಗೆ ಡಿಫ್ರೆನ್ಸ್ ಏನು ಅಂದರೆ ಪ್ರೈವೇಟ್ ಎಂಪ್ಲಾಯಿ ಪಟ್ಟಂಥ ಕೆಲಸ ರಿಸೈನ್ ಮಾಡಿ ಹೋಗ್ಬಿಡ್ತಾನೆ ಆಯಿತಾ ಅಥವಾ ಅವನ್ನ ಪಟ್ಟಂಥ ಕೆಲಸನ ತೆಗೆದು ಹಾಕ್ಬಿಡ್ಬೋದು ನೋಟಿಸ್ ಪೀರಿಯಡ್ ಕೂಡ ತೆಗೆದು ಬಿಸಾಕ್ದ ಅಂತೇಳಿ ಗೌರ್ಮೆಂಟ್ ಇದರಲ್ಲಿ ಹಂಗೆ ಆಗಲ್ಲ ಸಸ್ಪೆನ್ಷನ್ನು ಅದು ಒಂದು ತಿಂಗಳೋ ಎರಡು ತಿಂಗಳೋ ಮೂರು ತಿಂಗಳು ಸಸ್ಪೆನ್ಷನ್ನು ಮತ್ತೆ ಅವ್ರು ಬರ್ತಾರೆ ಅಥವಾ ಏನೋ ಇದು ಮಾಡಿದ್ರು ಅವರು ಕೋರ್ಟಿಗೆ ಹೋಗ್ತಾರೆ ಮತ್ತು ಅಲ್ಲಿಂದ ಕ್ಲಿಯರ್ ಮಾಡ್ಕೊಂಬರ್ತಾರೆ ಸೊ ಇದು ಈ ಥರ ಡಿಫ್ರೆನ್ಸ್ ಇರುತ್ತೆ ಎರಡರಲ್ಲೂ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಜಾಬಲ್ಲಿ ಸೊ ಅದರಿಂದಾಗಿ ಏನೋ ಒಂದು ತಲೆನೋವು ಅಂತೂ ಇದ್ದೇ ಇರುತ್ತೆ ಜಾಬ್ ರಿಲೇಟೆಡ್ ಆಗಿ ಒಂದಿಷ್ಟು ತಲೆನೋವುಗಳು ಇದ್ದೇ ಇರುತ್ತೆ ಅಂತ ಆಯ್ತಲ್ವಾ ಇಲ್ಲಿ ಕುಜನ ಆರಾಧನೆಯನ್ನ ಕಡ್ಡಾಯವಾಗಿ ಮಾಡಿಕೊಂಡು ಸುಬ್ರಹ್ಮಣ್ಯನ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಏನೂ ಮಾಡಲಿಕ್ಕಾಗಲ್ಲ ಯಾವ ಸಾಧನೂ ಮಾಡಲಿಕ್ಕಾಗಲ್ಲ ಇನ್ನು ಶುಕ್ರ ಸಂಚಾರ ಇದೆಯಲ್ಲ ಆರನೇ ಮನೆಗೆ ಶುಕ್ರ ಹೋಗ್ತಾನೆ ನವೆಂಬರ್ ಆರನೇ ತಾರೀಕ ನಂತರ ಆರನೇ ಮನೆಗೆ ಶುಕ್ರ ಹೋದ್ರೆ ಅಂದರೆ ನಿಮಗೆ ಲಾಭಾಧಿಪತಿ ಶುಕ್ರ ಚತುರ್ಥಾಧಿಪತಿ ಶುಕ್ರ ನೀವೇನು ಮಾಡ್ಬಿಡ್ತೀರಂದ್ರೆ ಸಾಲಗಳು ಜಾಸ್ತಿ ಮಾಡಿಬಿಡ್ತೀರಾ ಷಷ್ಠಾಧಿಪತಿ ಲಾಭದಲ್ಲಿ ಲಾಭಾಧಿಪತಿ ಷಷ್ಟದಲ್ಲಿ ಪರಿವರ್ತನೆ ಯೋಗ ಬೇರೆ ಈಸಿಯಾಗಿ ಸಾಲ ಸಿಗುತ್ತೆ ಅಂದರೆ ಈಸಿಯಾಗಿ ಸಾಲ ಮಾಡಿಬಿಡ್ತೀರಾ ಸೊ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಈಸಿಯಾಗಿ ಸಿಗುತ್ತೆ ಅಂತ ಸಾಲ ಮಾಡಲಿಕ್ಕೆ ಹೋಗಿ ಹೋಗ್ಬೇಡಿ ಸಾಮಾನ್ಯವಾಗಿ ಈಸಿಯಾಗಿ ಸಿಗುತ್ತೆ ಅಂತ ಸಾಲ ಮಾಡುವಂತಹ ಕ್ಯಾಟಗರಿಯಲ್ಲಿ ನಿಮ್ಮ ಮನಸ್ಥಿತಿ ಬರಲ್ಲ ಬಟ್ ಈಗ ಅಂದರೆ ಸಂದರ್ಭಗಳು ನಿಮ್ಮನ್ನು ತಲ್ ತಳ್ಳಿಬಿಡ್ಬೋದು ಅದಕ್ಕೆ ಗೊತ್ತಲ್ವಾ ಸೊ ಸುಮ್ಮನೆ ಇದ್ದೆ ಗುರುಳೆ ನಾನು ಹೆಂಡ್ತಿ ಏನು ಮಾಡ್ತೀರೋ ಗೊತ್ತಿಲ್ಲ ನಂಗೆ ಬೇಕೇ ಬೇಕು ಅಂತಂದ್ಲು ಸಾಲ ಹೆಂಗಿದ್ರು ಸಿಗುತ್ತೆ ಅಂತ ತೊಗೊಂಡ್ಬಿಟ್ಟೆ ಆಮೇಲೆ ಸುಮ್ಮನೆ ತಗೊಂಡೆ ಸಾಲ ಮಾಡಿ ಇ ಎಮ್ ಐಗಳು ಕಟ್ಕೊಂತರ ಬಗ್ಗೆ ನನಗೆ ಏನಕ್ಕೂ ಬರೋಲ್ಲ ಮನೇಲಿ ಸುಮ್ಮನೆ ವೇಸ್ಟು ಈ ಥರ ಎಲ್ಲ ಆಗಿಬಿಡುತ್ತೆ ಸೊ ಅದರಿಂದ ಅದರಲ್ಲೂ ಕೂಡ ನೀವೇನಾದರೂ ಈ ಕ್ರೆಡಿಟ್ ಕಾರ್ಡ್ಗಳನ್ನ ಅಥವಾ ಮತ್ತೊಂದೇನೋ ಏನೋ ಇರ್ತದೆ ಎಲ್ಲ ಯೂಸ್ ಮಾಡ್ಕೊಂಡು ನೀವು ಏನೋ ಇ ಎಮ್ ಐನಲ್ಲಿ ಟಿ ವಿ ಫ್ರಿಜ್ಜು ವಾಷಿಂಗ್ ಮೆಷೀನು ಡಿಶ್ ವಾಷರು ಅದು ಮೊಬೈಲು ಎಲೆಕ್ಟ್ರಿಕ್ ವಸ್ತುಗಳನ್ನು ಸಾಲ ಮಾಡ್ಕೊಂಡು ನೀವು ತರ್ತೀರಲ್ಲ ಯಾವುದು ಕೂಡ ಅದು ಬೆಳೆ ಬಾಳಕೆ ಬರಲ್ಲ ದೀರ್ಘವಾಗಿ ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮ ಹಳೆ ಗ್ರಹಚಾರಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಆ ಕಡೆ ಲೋನು ಇರ್ತದೆ ಅದು ತೀರಿಸ್ಬೇಕು ಈ ಕಡೆ ತಗೊಂಡಿರೋ ಪದಾರ್ಥವೂ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ನಿಮಗೇನು ಉಪಯೋಗ ಇಲ್ಲದಂಗಾಗಿದೆ ಅದು ನಿಮಗೆ ಬಹಳ ಬೇಸರ ಆಗ್ತದೆ ಅಂತ ಕಾರಣ ಕೇಳ್ತಾ ಇದ್ದೇನೆ ಇತ್ತಲ್ವಾ ಸೊ ಜಾಬ್ ರಿಲೇಟೆಡ್ ವಿಚಾರಗಳಲ್ಲಿ ಎಚ್ಚರಿಕೆ ಕೊಟ್ಟೆ ಯಾಕೆಂದರೆ ಕರ್ಮಾಧಿಪತಿ ಏನು ಈಚ ಸ್ಥಿತಿಯಲ್ಲಿ ಇದ್ದಾಗ ಪಕ್ಕ ನೀವೇ ಜಾಬ್ ರಿಸೈನ್ ಮಾಡಿಬಿಡ್ತಾರೆ ಅಂದರೆ ಅವ್ರ ಜಾಬಿಂದಾರು ತೆಗೆದಾಕ್ಬಿಡ್ತಾರೆ ಸೊ ಅದರಿಂದ ಬಹಳ 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 ಇಂಪಾರ್ಟೆಂಟ್ ವಿಚಾರ ಅದು ಇನ್ನು ದುಡ್ಡಿನ ವಿಚಾರ ನನಗೆ ಹೇಳಲಿಕ್ಕೆ ಕಾರಣ ಕೌಟುಂಬಿಕ ವಿಚಾರ ಹೇಳಲಿಕ್ಕೆ ಕಾರಣ ಧನಾಧಿಪತಿಯಾಗಿರತಕ್ಕಂತಹ ಏನು ರವಿಗ್ರಹದ ನೀಚ ಸ್ಥಿತಿ ಅದು ಮೊದಲ ಹದಿನೈದು ದಿನಗಳು ನೆಕ್ಸ್ಟ್ ನಾನು ಇನ್ನೂ ಒಂದು ಪ್ರಧಾನವಾಗಿ ನಿಮಗೆ ಹೇಳಿರಬೇಕಾಗುತ್ತದೆ ವ್ಯಯಾಧಿಪತಿ ನಿಮಗೆ ಹನ್ನೆರಡನೇ ಮನೆ ಅಧಿಪತಿಯಾಗಿರತಕ್ಕಂತಹ ಬುಧ ಗ್ರಹ ಪಂಚಮದಲ್ಲಿರ್ತಾನೆ ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ ಏನನ್ನು ತೋರಿಸುತ್ತೆ ಅಂದರೆ ಸನ್ ಮದುವೆಯಾಗಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ಕರ್ಕಾಟಕ ರಾಶಿಯ ದಂಪತಿಗಳಿಗೆ ಹಿನ್ನೆಡೆಯನ್ನು ತೋರಿಸುತ್ತೆ ಗರ್ಭಧಾರಣೆ ಆಗಲ್ಲ ಅವರು ಪ್ರಯತ್ನ ಮಾಡ್ತಾರೆ ಬಟ್ ಗರ್ಭ ಬದಾರಣೆ ಆಗಲ್ಲ ಅಂತ ತೋರಿಸ್ತದೆ ಅದ್ರ ಜೊತೆಗೆ ಆಲ್ರೆಡಿ ಮಕ್ಕಳಿರ್ತಕ್ಕಂಥವ್ರು ಆ ಮಕ್ಕಳ ಬಗ್ಗೆ ಟೆನ್ಷನ್ ಆಗುತ್ತೆ ನಿಮ್ಮ ಮಕ್ಕಳು ಸ್ಕೂಲಿಗೆ ನರ್ಸರಿಗೆ ಹೋಗೋ ಮಕ್ಕಳಿಂದ ಹಿಡಿದು ಮದುವೆ ಆಗಿರೋ ನಿಮ್ಮ ಮಕ್ಕಳು ಇರೋದ್ರಿಂದ ಎಷ್ಟೇ ವಯಸ್ಸಿನವರಾಗಿರಲಿ ನೀವು ಕರ್ನಾಟಕ ರಾಶಿಯವರು ನಿಮ್ಮ ಮಕ್ಕಳು ಎಷ್ಟೇ ಚಿಕ್ಕ ಅಥವಾ ಎಷ್ಟೇ ದೊಡ್ಡವರಾಗಿರಲಿ ಪಂಚಮದಲ್ಲಿ ವ್ಯಯಾಧಿಪತಿ ಪಂಚಮಾಧಿಪತಿ ನೀಚ ಸ್ಥಿತಿಯಲ್ಲಿ ಅಂತಂದಾಗ ಮಕ್ಕಳಿಂದ ನಿಮಗೆ ಸ್ವಲ್ಪ ದುಃಖ ಪ್ರಾಪ್ತಿ ಯೋಗ ಫಲವೇ ಜಾಸ್ತಿ ಇರ್ತದೆ ಮಕ್ ಮಕ್ಕಳು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರು ಮಕ್ಕಳು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಮಕ್ಕಳಿಗೆ ಹುಷಾರಿಲ್ಲ ಮಕ್ಕಳು ಎದುರು ತರ ಕೊಟ್ಟು ಜಗಳ ಮಾಡ್ತಿದ್ದಾರೆ ಮಕ್ಕಳು ಹಠ ಮಾಡಿ ಊಟ ಮಾಡ್ತಾ ಇಲ್ಲ ಹೀಗೆ ಮಕ್ಕಳು ಹಠ ಸಾಧಿಸ್ತಾ ಇದ್ದಾರೆ ಅಥವಾ ಮಕ್ಕಳ ವಿಚಾರದಲ್ಲಿ ನಿಮ್ಗೆ ಒಂದಿಷ್ಟು ದುಃಖ ಪ್ರಾಪ್ತಿ ನನ್ನ ಮಗ ಹಿಂಗೆ ಮಾಡ್ಬಿಟ್ಟ ನನ್ನ ಮಗಳು ಹಿಂಗೆ ಮಾಡ್ಬಿಟ್ಲು ಅನ್ನೋದರಲ್ಲಿ ಏನೋ ಒಂದು ದುಃಖ ಪ್ರಾಪ್ತಿ ಇರ್ತದೆ ಆದ್ದರಿಂದ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ಮನಸ್ಸನ್ನು ಗೆದ್ದುಕೊಂಡು ಸ್ವಲ್ಪ ನಗುನಗತ ಕೆಲಸಗಳು ಯಾಕೆಂದ್ರೆ ಸಹಜ ಸ್ವಾಭಾವಿಕವಾಗಿ ನಿಮಗೆ ತೀರಾ ಸಿಟ್ಟು ಜಾಸ್ತಿ ಕರ್ಕರಾಶಿಯವರಿಗೆ ಆ ಸಿಟ್ಟನ್ನು ಮಕ್ಕಳ ಮೇಲೆ ತೋರಿಸಿದ್ರೆ ವ್ಯತಿರಿಕ್ತವಾದ ಪರಿಣಾಮಗಳು ಆಗ್ಬಿಡಬಹುದು ಸೊ ಆದ್ದರಿಂದ ಅವರು ಏನೇ ಮಾರ್ಕ್ಸ್ ಕಡಿಮೆ ತೆಗೀಲಿ ಏನೇ ತೀಟೆ ಮಾಡಲಿ ಏನೇ ಸಮಸ್ಯೆ ನಿಮಗೆ ಬೇಸರ ಮಾಡಲಿ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿ ಬಾಯಿನಲ್ಲಿ ಎಚ್ಚರಿಸಬೇಕು ಎಚ್ಚರಿಸ್ಬೇಕು ನೋಡಪ್ಪ ಇದು ತಪ್ಪು ದಿಸ್ ಇಸ್ ನಾಟ್ ದ ವೇ ಇದು ಹಿಂಗೆ ಅಲ್ಲವೇ ಅಲ್ಲ ಇದರಿಂದ ನನ್ನ ಹೆಸರು ಹಾಳು ಎಲ್ಲ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಇದು ಹೀಗೆ ಮುಂದುವರೆದ್ರೆ ಭಾಳ ಸಮಸ್ಯೆ ಆಗುತ್ತೆ ಅಂತೇಳಿ ಕೂತ್ಕೊಂಡು ಮಾತಾಡೋದು ಯಾಕೆ ನಿನಗೇನು ಸಮಸ್ಯೆ ಆಯಿತು ಬಾ ಸಾಲ್ವ್ ಮಾಡೋಣ ಅದನ್ನು ನಾನು ಅದನ್ನು ಹಾ ನೀನು ಹಿಂಗೆ ಮಾಡ್ತೀರಾ ನಾನು ಮರ್ಯಾದೆ ತೆಗೆದೇನೆ ನೀನು ಅಂತ ಹೇಳಿಬಿಟ್ಟು ಅವ್ರಿಗೆ ಹೊಡೆಯೋದು ಬಡಿಯೋದು ಮತ್ತೊಂದು ಅವ್ರ ಮಾತು ಬಿಡೋದು ನಿನ್ಗೆ ಊಟ ಕೊಡಲ್ಲ ನಿನ್ನ ಮನೆಯಿಂದ ಆಗ್ತೀನಿ ಅಂತೆಲ್ಲ ಇದರ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಏನಾದ್ರು ನೀವು ಮಾಡಕ್ಕೆ ಹೋದ್ರಿ ಅಂದರೆ ನಾಳೆ ಆ ಮಗ ಅಥವಾ ಆ ಮಗಳ ಬಗ್ಗೆ ನೀವು ಕಣ್ಣಲ್ಲಿ ನೀರು ಹಾಕ್ತಾ ಕುತ್ಕೋಬೇಕಾದಂತಹ ದುಸ್ಥಿತಿಗಳು ಈ ನವೆಂಬರ್ ಕಂಡುಬಿಡ್ತೀವಿ ಸೊ ಅದರಿಂದ ಪ್ರೀತಿಯಿಂದ ಗೆದ್ಕೋಬೇಕು ಅವ್ರನ್ನ ನೆನಪಿತ್ತಲ್ವ ಸೊ ಇದೆಲ್ಲ ವಿಚಾರಗಳು ನಿಮಗೆ ಬಹಳ ಪ್ರಮುಖವಾಗಿ ಹೇಳ್ತಾ ಇದ್ದೇನೆ ನಿಮಗೆ ಚತುರ್ಥಾಧಿಪತಿ ಷಷ್ಠದಲ್ಲಿ ಅಂತಂದ್ರೆ ತಾಯಿಗೆ ಕೂಡ ಹುಷಾರಲ್ಲ ಅಂದ್ರೆ ಯಾಕೆ ಶುಕ್ರ ಶುಕ್ರಗ್ರಹ ಆರನೇ ಮನೆಗೆ ಹೋದ ಅಂತಂದರೆ ವಿವಾಹಿತ ಕರ್ಕಾಟಕ ರಾಶಿಯ ಸ್ತ್ರೀಯರು ತವ್ರ ಮನೆಯೊಟ್ಟಿಗೆ ಒಂದು ಸ್ವಲ್ಪ ಜಗಳ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡ್ಬಿಡ್ತಾರೆ ಇನ್ನು ಪುರುಷರಿರಲಿ ಸ್ತ್ರೀ ಇರಲಿ ಕರ್ಕಾಟಕ ರಾಶಿಯವರು ತಾಯಿಯ ತಾಯಿಗೋಸ್ಕರ ತಾಯಿಗೆ ಏನೋ ಟ್ರೀಟ್ಮೆಂಟ್ ಕೊಡಿಸ್ಬೇಕು ತಾಯಿಗೆ ಏನೋ ವಸ್ತು ಕೊಡಿಸ್ಬೇಕು ತಾಯಿಗೆ ಏನೋ ಕೊಡಿಸ್ಬೇಕು ಅನ್ನುವ ಕಾರಣಕ್ಕೆ ಸಾಲ ಮಾಡಿ ತಂದು ತಾಯಿಗೆ ಅದೇನು ಬೇಕೋ ಅದು ಕೊಡಿಸುವ ಸಾಧ್ಯತೆ ಇರ್ತದೆ ಸೊ ಟ್ರೀಟ್ಮೆಂಟ್ಗಳು ತಾಯಿಗೆ ಕೊಡಿಸ್ಬೇಕು ಅಂತಂದಾಗ ಅದು ಸಾಲನೋ ಸೋಲನೋ ಸಂಬಂಧ ಇಲ್ಲ ನೀವು ಏನು ತಾಯಿಗೆ ಮಾಡಬೇಕು ನಿಮ್ಮ ಕರ್ತವ್ಯ ಅದು ಮಾಡ್ಲೇಬೇಕು ನೀವು ಅದನ್ನು ದಯವಿಟ್ಟು ಮಾಡಿ ಅದೇ ಏನು ತೊಂದರೆ ಇಲ್ಲ ಆಮೇಲೆ ಸಹ ತಿಳಿಸ್ಕೊಂಡ್ರೆ ಆಯಿತಾ ತಾಯಿಯ ವಿಚಾರ ತಂದೆಗೆ ವಿಚಾರ ಬಂದಾಗ ಅದರಲ್ಲಿ ಮತ್ತಿನ್ನೊಂದು ಇದು ಇರಬಾರ್ದು ಆಯ್ತಲ್ವಾ ಸೊ ಆದ್ದರಿಂದ ತಂದೆಗೇನು ತೊಂದರೆ ಇಲ್ಲ ಬಟ್ ತಾಯಿ ವಿಚಾರದಲ್ಲಿ ಆಮೇಲೆ ಈ ರಿಯಲ್ ಎಸ್ಟೇಟ್ ಇತ್ಯಾದಿ ವಿಚಾರಗಳಿಗೆ ಹೋಗಬೇಡಿ ಭೂಮಿ ಖರೀದಿ ಮಾರಾಟ ಯಾವುದಕ್ಕೂ ಹೋಗ್ಬೇಡಿ ಅಥವಾ ನಿಮ್ಮ ತುಂಬ ಕ್ಲೋಸ್ ಫ್ರೆಂಡಿಗೆ ಇಂಥ ಕಡೆ ಒಂದು ಸೈಟ್ ಐತಂತೆ ಜಮೀನು ಐತಂತೆ ಬಾ ನೀನು ಕೊಡಿಸ್ತೀನಿ ನಿಂಗೆ ತೋರಿಸ್ತೀನಿ ಯಾರೋ ಹೇಳಿದ್ರು ಬಾ ಅಂತ ಕೂಡ ಹೋಗ್ಬೇಡಿ ನೀವು ಒಂದು ರೂಪಾಯಿನೂ ಬೇಡ ನನ್ನ ಒಳ್ಳೇದಾಗಲಿ ಅಂತ ನೀವು ಪ್ರಯತ್ನ ಮಾಡಿದ್ರು ಕೂಡ ನಾವೇ ಇಲ್ಲ ನೀನೇನೋ ದುಡ್ಡು ಮಾಡಲಿಕ್ಕೋಸ್ಕರ ನಂಗೆ ಎಲ್ಲ ಪ್ರಾಬ್ಲಮ್ ಇರೋದು ನನ್ನ ತಂದ್ಕಡ್ತಾ ಇದೆಯಾ ಅಂತ ನಿಮ್ಮ ಮೇಲೆ ಆಪಾದನೆ ಆಗ್ತಾನೆ ತಿಂದಂಗಿಲ್ಲ ಉಂಡಂಗೆಲ್ಲ ಆಪಾದನೆ ಎದುರಿಸ್ಬೇಕಾಗತ್ತೆ ತಪ್ಪು ಮಾಡಿ ಆಪಾದರೆ ಎದುರಿಸೋಕೆ ಮಾಡದೇ ಎದುರಿಸೋಕು ಭಾಳ ವ್ಯತ್ಯಾಸ ಇರ್ತದಲ್ವ ಅದರಿಂದ ಹೇಳಿದ್ದು ದುಃಖ ಪ್ರಾಪ್ತಿಯೋಗ ದೃಷ್ಟಿಯು ತುಂಬ ಜಾಸ್ತಿ ಯಾಕಂದರೆ ಆರನೇ ಮನೇಲಿ ಶುಕ್ರ ಅಂದಾಗ ತೀರ ಜಾಸ್ತಿ ದೃಷ್ಟಿ ಆಗುತ್ತೆ ನಿಮಗೆ ಅದು ಲಾಭಾಧಿಪತಿ ಷಷ್ಠದಲ್ಲಿ ಆಮೇಲೆ ಷಷ್ಠಾಧಿಪತಿ ಲಾಭದಲ್ಲಿ ಸೊ ದೃಷ್ಟಿ ಜಾಸ್ತಿ ಆಗುತ್ತೆ ನಿಮ್ಮ ನಿಮ್ಮ ಹತ್ರ ಇರುವಂತಹ ವ್ಯವಸ್ಥೆಗಳನ್ನು ನೋಡಿ ನಿಮ್ಮ ದುಡ್ಡು ನಿಮ್ಮ ಸಂಪಾದನೆ ನಿಮ್ಮ ಉದ್ಯೋಗ ನಿಮ್ಮ ವಾಹನ ನಿಮ್ಮ ಮೊಬೈಲಿಂದ ಹಿಡಿದು ನಿಮ್ಮ ಬಂಗಾರ ನಿಮ್ಮ ವಸ್ತ್ರ ನಿಮ್ಮ ಸ್ಥಾನಮಾನಗಳು ಇದೆಲ್ಲ ನೋಡ್ಬಿಟ್ಟು ಏನಾಗುತ್ತೆ ದೃಷ್ಟಿ ಜಾಸ್ತಿ ಆಗುತ್ತೆ ನಿಮಗೆ ಮೇಯ್ನಾಗಿ ಪ್ರಾಬ್ಲಮ್ ಆಗೋದಂದು ಒಂದು ದೃಷ್ಟಿ ಇನ್ನೊಂದು ನಿಮ್ಮ ಮನಸ್ಥೈರ್ಯ ತುಂಬ ಧೈರ್ಯವಾಗಿ ನುಗ್ಗುವಂಗಿರ್ಬೇಕು ನೀವು ಅದೇ ಸ್ವಲ್ಪ ಹೋಗ್ಬಿಟ್ರೆ ಈ ಏನು ರೀಚತ್ವದ ರವಿಯಿಂದಾಗಲಿ ಅಥವಾ ಆರನೇ ಮನೆಯ ಶುಕ್ರನಿಂದಾಗಲಿ ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ರೆ ಕಷ್ಟ ಅನ್ನುವಂಥ ಕಾರಣಕ್ಕೆ ಹೇಳಿದೆ ನಾನು ಈ ವಿಚಾರವನ್ನು ಅದು ನಿಮ್ಮ ರಾಶಿಯಲ್ಲೇ ನೀಚ ಸ್ಥಿತಿಯಲ್ಲಿ ಕುಜಾ ಅಂತಂದಾಗ ಸ್ವಲ್ಪ ಕುಗ್ಗಿ ಹೋಗ್ಬಿಡ್ತೀರ ಸ್ತ್ರೀಯರು ಅಷ್ಟೇ ಆರೋಗ್ಯದ ವಿಚಾರವಾಗಿ ಕುಗ್ಗಿ ಹೋಗಿಬಿಡ್ತೀರಾ ಕರ್ಕಾಟಕ ರಾಶಿಯ ಸ್ತ್ರೀಯರಕ್ಕೆ ಪೀರಿಯಡ್ಸ್ ಪ್ರಾಬ್ಲಮ್ ತುಂಬ ಜಾಸ್ತಿ ಹೊಟ್ಟೆ ನೋವು ತೀರಾ ಜಾಸ್ತಿ ಬ್ಲೀಡಿಂಗ್ ಆಗ್ತಿದೆ ಅಥವಾ ಒಂಚೂರು ಆಗ್ತಾನೆ ಇಲ್ಲ ತುಂಬ ಹೊಟ್ಟೆ ನೋವು ಅನ್ನೋ ಥರ ಅವ್ರಿಗೆ ಪಾಪ ತುಂಬ ಕುಗ್ಗಿ ಹೋಗ್ಬಿಡ್ತಾರೆ ಮಾನಸಿಕವಾಗಿ ಸಹ ಆ ಮಾನಸಿಕವಾಗಿ ಕುಗ್ಗಿ ಹೋಗಬಾರ್ದು ಅಷ್ಟೇ ಉದ್ಯೋಗದ ವಿಚಾರ ಇರ್ಬೋದು ಮಕ್ಳಿಗೆ ಏನೇ ಟೆನ್ಷನ್ ಬಂದರೂ ಕೂಡ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯವಾಗಿ ಇರಬೇಕು ನೀವು ಅದೇ ನಿಮಗಿದು ಆಯಿತಾ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ಆಮೇಲೆ ಒಂದು ಏನು ಮನೆ ಇರುವ ಯಾವುದೇ ದೇವಸ್ಥಾನದಲ್ಲಿ ಒಂದು ನವಗ್ರಹ ಇದ್ದೇ ಇರುತ್ತೆ ನವಗ್ರಹದ ಮಧ್ಯದಲ್ಲಿ ಸೂರ್ಯ ಇರ್ತಾನೆ ಒಂದು ತಾಮ್ರದ ಪ್ಲೇಟನ್ನು ಪರ್ಚೇಸ್ ಮಾಡಿ ಅದ್ರ ತುಂಬ ಗೋಧಿ ಹಾಕಿ ಮಧ್ಯದಲ್ಲಿ ಒಂದು ಮಣ್ಣಿನ ಹಣತೆ ಇಟ್ಟು ದೀಪ ಹಚ್ಚಿ ಅದನ್ನು ಅಲ್ಲಿ ಆರತಿ ಮಾಡಬೇಕು ಯಾವಿಗೆ ರವಿಗ್ರಹಕ್ಕೆ ಅದ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಪೂಜೆ ಮಾಡಿ ಅದನ್ನು ತೆಗೆದು ಅಲ್ಲಿ ಪುರೋಹಿತರಿಗೆ ದಾನ ಮಾಡಬೇಕು ಸೊ ಇದು ತುಂಬಾ ಅನುಕೂಲ ಆಗುತ್ತಿಲ್ಲ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತಂದ್ರೆ ನಾವು ವಿಶೇಷವಾಗಿ ನಿಮಗೋಸ್ಕರ ವಿಶೇಷ ಪರಿಹಾರಗಳನ್ನ ಮಾಡ್ತಾ ಇದ್ದೇವೆ ಕರ್ನಾಟಕ ರಾಶಿಯವರೆಲ್ಲ ನವೆಂಬರ್ ತಿಂಗಳ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಆ ವಿಶೇಷ ಪರಿಹಾರ ಏನಪ್ಪ ಅಂತಂದ್ರೆ ನವೆಂಬರ್ ಒಂದನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ಯಾಕೆಂದ್ರೆ ಅವತ್ತು ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತೇವೆ ಗೊತ್ತಲ್ವಾ ಸೊ ಅದರಿಂದ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಒಂದು ಅದ್ಭುತವಾದಂತಹ ದಿವಸವೂ ಸಹ ಹೌದು ಸೊ ಅವತ್ತಿನ ದಿವಸ ಏನು ದೀಪಾವಳಿ ಅಮಾವಾಸ್ಯೆ ಬಂದಿದೆ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ ಕುಬೇರ ಲಕ್ಷ್ಮೀ ಹೋಮ ಸಾಮಾನ್ಯವಾಗಿ ಅಮಾವಾಸ್ಯೆಗೆ ನಾವು ಲಕ್ಷ್ಮಿ ಆರಾಧನೆ ಮಾಡೋದು ವರ್ಷಕ್ಕೆ ಒಂದೇ ಸಲ ಅದು ಬಂದು ನಮ್ಮ ದೀಪಾವಳಿ ಅಮಾವಾಸ್ಯ ದಿವಸ ಯಾಕೆಂದರೆ ದೀಪಾವಳಿ ಅಮಾವಾಸ್ಯೆ ಏನಿದೆ ಆ ಅಮಾವಾಸ್ಯ ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷ ನೀವು ಯಾವುದೇ ರೀತಿಯಾದಂಥ ಆರ್ಥಿಕ ಬಾಧೆಯಲ್ಲಿರಿ ಲಕ್ಷ್ಮೀ ಏನು ದೀಪಾವಳಿ ಅಮಾವಾಸ್ಯ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ನಿಮಗೆ ಇಡೀ ವರ್ಷ ನಿಮ್ಮನ್ನು ಶ್ರೀಮಂತಗೊಳಿಸಲಿಕ್ಕೆ ಬಹಳ ಅನುಕೂಲ ಆಗತ್ತೆ ನೀವು ನೋಡಿರ್ಬೋದಲ್ಲ ಈ ನಮ್ಮ ಏನೋ ನಮ್ಮ ಹಿಂದಿಯವರೆಲ್ಲ ಲಕ್ಷ್ಮೀ ಪೂಜೆ ನಾವು ನವರಾತ್ರಿಗೆ ಪೂಜೆ ಮಾಡಿದ್ರು ಲಕ್ಷ್ಮೀ ಪೂಜೆ ದೀಪಾವಳಿಗೆ ಮಾಡ್ತಕ್ಕಂಥ ಬಹಳ ಪ್ರಮುಖವಾಗಿ ದುಡ್ಡಿಗೆ ಹಣಕಾಸಿಗೆ ಸಂಬಂಧಪಟ್ಟಂತದ್ದು ದೀಪಾವಳಿ ಅಮಾವಾಸ್ಯೆಗೆ ಬಹಳ ವಿಶೇಷ ಆದ್ರಿಂದ ನಾವು ಸಹ ದೀಪಾವಳಿ ಅಮಾವಾಸ್ಯ ಲಕ್ಷ್ಮೀ ಹೋಮವನ್ನೇ ಮಾಡಬೇಕು ಕುಬೇರ ಲಕ್ಷ್ಮೀ ಹೋಮವನ್ನೇ ಮಾಡ್ತಾ ಇದ್ದೇವೆ ಆ ಲಕ್ಷ್ಮೀ ಕುಬೇರ ಹೋಮವನ್ನ ನಾವು ನವೆಂಬರ್ ಒಂದನೇ ತಾರೀಕು ದೀಪಾವಳಿ ಅಮಾವಾಸ್ಯ ದಿವಸ ಈ ಬಾರಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕುದೃಷ್ಟಿ ಪರಿಹಾರ ಹೋಮ ದುಡ್ಡು ಬಂತು ಅಂದ ತಕ್ಷಣ ದೃಷ್ಟಿ ಬಂತು ಅಂತ ಅರ್ಥ ಸೊ ನಿಮ್ಮ ವ್ಯವಹಾರದ ಮೇಲೆ ನಿಮ್ಮ ದುಡಿಮೆ ಮೇಲೆ ನಿಮ್ಮ ಸ್ಯಾಲ್ರಿ ಮೇಲೆ ಹಾಂ ನಿಮ್ಮ ಮೇಲೆ ನಿಮ್ಮ ಹತ್ರ ಇರುವ ಬಂಗಾರ ಆಗಿರಬಹುದು ಒಡವೆ ಆಗಿರಬಹುದು ಸೀರೆ ಆಗಿ ನಿಮ್ಮ ಹತ್ರ ಏನಿದೆಯೋ ಅದರ ಮೇಲೆ ದೃಷ್ಟಿ ಆಗಬಾರದು ಸೊ ಆ ದೃಷ್ಟಿ ಅನ್ನುವ ಪದವೂ ಸಹ ಪರಿಹಾರವಾಗಬೇಕು ಅಂದ್ರೆ ಕುದೃಷ್ಟಿ ಪರಿಹಾರ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ ಒಂದು ಕೆಟ್ಟ ದೃಷ್ಟಿಯನ್ನು ತೆಗೀತಕ್ಕಂಥ ಒಂದು ಹೋಮ ಆ ಕುದೃಷ್ಟಿ ಪರಿಹಾರ ಹೋಮ ಲಕ್ಷ್ಮಿ ಕುಬೇರ ಲಕ್ಷ್ಮಿ ಹೋಮ ಇದು ಯಾಕೆ ಈ ಕಾಂಬಿನೇಷನ್ ಮಾಡ್ತಾ ಇದ್ದೇವೆ ಅಂದರೆ ಒಂದು ಈ ಕು ಧನಲಕ್ಷ್ಮಿ ಪೂಜೆ ಅಂತೀವಲ್ಲ ನೀವು ಅವತ್ತಿನ ದಿವಸ ಡೈರೆಕ್ಟಾಗಿ ಡೈರೆಕ್ಟ್ ಡೈರೆಕ್ಟಾಗಿ ಬಂಗಾರಕ್ಕೂ ಪೂಜೆ ಮಾಡಲಿಕ್ಕೆ ಪರ್ಮಿಷನ್ ಇರ್ತಕ್ಕಂಥ ದಿವಸ ಅದು ಡೈರೆಕ್ಟಾಗಿ ದುಡ್ಡಿನ ಸ್ವರೂಪದಲ್ಲಿ ಲಕ್ಷ್ಮೀ ಪೂಜೆ ಮಾಡುವಂಥ ದಿವಸ ನಿಮ್ಮ ವ್ಯವಹಾರಗಳೆಲ್ಲ ಸರಿ ಹೋಗಬೇಕು ದೃಷ್ಟಿ ತೆಗಿಬೇಕು ದೃಷ್ಟಿ ಹೋಗ್ಬೇಕು ಅದಕ್ಕೆ ನೋಡಿ ಅಂಗಡಿ ಪೂಜೆ ಮಾಡಿದ್ರು ಒಂದು ಕುಂಬಳಿಕೆ ಹೊಡಿತೀರಾ ಅಂಗಡಿ ಪೂಜೆ ಮಾಡಿದವರು ಫ್ಯಾಕ್ಟ್ರಿ ಪೂಜೆ ಮಾಡಿದ್ರು ಒಂದು ತೆಂಗಿನಕಾಯಿ ಹೊಡಿತೀರ ಕರ್ಪೂರ ಹಚ್ಬಿಟ್ಟು ವಾಹನ ಪೂಜೆ ಮಾಡ್ತೀರಾ ಒಂದು ಲಿಂಬೆ ಹಣ್ಣು ಇಡ್ತೀರಾ ಕೆಳಗಡೆ ಅದೇ ರೀತಿಯಲ್ಲಿ ಒಂದು ಕಡೆಯಿಂದ ಲಕ್ಷ್ಮೀ ಪೂಜೆಯೂ ಆಗಬೇಕು ಒಂದು ಕಡೆಯಿಂದ ದೃಷ್ಟಿಯೂ ಹೋಗಬೇಕು ಅದರಿಂದ ಕುಬೇರ ಲಕ್ಷ್ಮಿ ಹೋಮದ ಜೊತೆಗೆ ಭಾಳ ಪ್ರಮುಖವಾಗಿ ನಾವು ಏನು ಮಾಡ್ತಾ ಇದ್ದೇವೆ ಕುದೃಷ್ಟಿ ಪರಿಹಾರ ಹೋಮವನ್ನು ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡತಕ್ಕಂಥ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯೂ ಆಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ಕಾರಣಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನ್ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಇದೆಲ್ಲ ಹೋಮಗಳನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆಗೆ ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ಒಂದು ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ ಈ ಬ್ರಾಸ್ಲೆಟ್ ಅಲ್ಲಿ ಎರಡು ವಿಶೇಷವಾದಂತಹ ರತ್ನಗಳಿದೆ ಒಂದು ಶ್ವೇತಾರ್ಕ ರತ್ನಗಳು ಹೇಳಿ ಈ ಶ್ವೇತಾರ್ಕ ರತ್ನಗಳು ಬಹಳ ಅದ್ಭುತವಾದಂತಹ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಒಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿ ಅದು ಲಕ್ಷ್ಮೀ ಕಳೆ ಅಂತ ಾರೆ ಗೊತ್ತಲ್ವಾ ನೀವು ಮದಾಡ್ಬೇಕಾದ್ರೆ ಹೇಳ್ತಾರೆ ಒಂದು ಅದ್ಭುತವಾದ ಲಕ್ಷ್ಮೀ ಕಳೆ ಇದೆ ಇವರಲ್ಲಿ ಅಂತ ಹೇಳಿ ಆ ಅದ್ಭುತವಾದ ಲಕ್ಷ್ಮೀ ಕಳೆ ಕೊಡಲಿಕ್ಕೆ ರತ್ನಗಳು ಬಹಳ ಅದ್ಭುತವಾದ ಕೆಲಸವನ್ನು ಮಾಡುತ್ತೆ ಆ ಕುದೃಷ್ಟಿ ಪರಿಹಾರ ಆಗ್ಬೇಕಲ್ಲ ಚೆನ್ನಾಗಿದ್ದ ತಕ್ಷಣ ಒಂದು ಡಾಟ್ರು ಎಷ್ಟೇ ಚೆನ್ನಾಗಿದ್ರು ಒಂದು ಕಾಡಿಗೆ ಒಂದು ಇಡ್ತಾರಲ್ಲ ಕೆನೆ ಮೇಲೆ ಮಕ್ಕಳಿಗೆಲ್ಲ ಇಡ್ತಾರೆ ಎಲ್ಲ ಆ ಥರ ಒಂದು ಈ ರತ್ನ ಒಂದು ರತ್ನ ಜೊತೆಗೆ ಶ್ವೇತಾರ್ಕ ರತ್ನಗಳು ಕಾಂಬಿನೇಷನ್ ಬ್ರಾಸ್ಲೆಟ್ ಮಾಡಿದ್ದೇವೆ ಸೊ ಇದನ್ನು ಪ್ರತಿಯೊಬ್ಬರು ಗಂಡಸರು ಹೆಂಗಸರು ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡ್ಕೊಳ್ಬಹುದು ಬಹಳ ಅದ್ಭುತವಾಗಿ ನೆನಪಿದ್ರೆ ದೀಪಾವಳಿ ಅಮಾವಾಸ್ಯ ದಿವಸ ಕುಬೇರ ಲಕ್ಷ್ಮಿ ಹೋಮ ಕುದೃಷ್ಟಿ ಪರಿಹಾರಕ್ಕೆ ಇದು ಕುಬೇರ ಲಕ್ಷ್ಮಿ ಹೋಮಕ್ಕೆ ಈ ಶ್ವೇತಾರ್ಕ ರತ್ನಗಳು ಹಾಗೂ ಕುದೃಷ್ಟಿ ಪರಿಹಾರಕ್ಕೆ ಒಂದೇ ಒಂದು ಮೇಲ್ಗಡೆ ನಿಮಗೆ ರತ್ನವನ್ನು ಇಟ್ಟು ಒಳ್ಳೆ ಕಾಂಬಿನೇಷನಲ್ಲಿ ಬ್ರಾಸ್ಲೆಟ್ ಮಾಡಿದ್ದೇವೆ ಈ ಒಂದು ಬ್ರಾಸ್ಲೆಟನ್ನು ಎಲ್ಲ ಹೋಮ್ಗಳ ಬಸ್ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಲಾಗುತ್ತೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಸಹ ಹೇಳಿ ಎಲ್ಲ ನಿಮ್ಮ ಪರಿಚಿತರಿಗೆ ಹೇಳಿ ವಾಟ್ಸಪ್ ಅಲ್ಲೆಲ್ಲ ಶೇರ್ ಮಾಡಿ ಬಹಳ ಪ್ರಮುಖವಾಗಿ ದೀಪಾವಳಿ ಲಕ್ಷ್ಮೀ ಅಮಾವಾಸ್ಯೆ ಆ ಲಕ್ಷ್ಮೀ ಪೂಜೆ ವಿಶೇಷವಾಗಿ ದೀಪಾವಳಿ ಲಕ್ಷ್ಮೀ ಪೂಜೆಯ ದಿವಸವೇ ಕುಬೇರ ಲಕ್ಷ್ಮೀ ಹೋಮವನ್ನು ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ವಿಶೇಷ ಬ್ರಾಸ್ಲೆಟ್ ಕೊಡ್ತಾಯಿದ್ರೆ ಇನ್ನು ಹಲವಾರು ಹೋಮಗಳಿದೆ ಅಂಥೇಳಿ ವಿಡಿಯೋನ ಅವರಿಗೆ ಶೇರ್ ಮಾಡಿ ನೀವು ಸಂಕಲ್ಪ ಸೇವೆ ಕೊಡಿ ನಿಮ್ಮವರು ಪರಿಚಯಿತರಿಗೂ ಕೂಡ ಹೇಳಿ ವಿಚಾರವನ್ನು ಎಲ್ಲರೂ ಸಹ ಹೋಮದಲ್ಲಿ ಆ ಹೋಮದ ಪ್ರಸಾದ ಎಲ್ಲರಿಗೂ ಸಿಗುವಂತಾಗಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪಾಸ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ